ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ, ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರು. ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದ ಅಂಗವಾಗಿ ಮನುಕುಲದ ಉಳಿವಿಗಾಗಿ ಎಂಬ ವಿಷಯವಾಗಿ ನಾವು ಹಲವಾರು ವಿಚಾರಗಳನ್ನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಅದರಲ್ಲಿ ಮುಖ್ಯವಾಗಿ ಮನುಕುಲದ ಉಳಿವು, ಮನುಕುಲದ ಅಳಿವು ಯಾವುದರಿಂದ ಆಗುತ್ತೆ ಅಂತಂದರೆ ರಾಸಾಯನಿಕಮಯ ಜಗತ್ತಿನಿಂದ ಆಗುತ್ತೆ. ಅಂದರೆ ರಾಸಾಯನಿಕಮಯ ಜಗತ್ತನ್ನು ಬಿಟ್ಟು ನಾವು ನೈಸರ್ಗಿಕಮಯ ಜಗತ್ತನ್ನು ನಿರ್ಮಿಸುವ ಅವಶ್ಯಕತೆ ಇವತ್ತಿದೆ. ಈ ರಾಸಾಯನಿಕಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂತ ನಾವು ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾದದ್ದು ಕೀಟನಾಶಕಗಳು, ಅದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಪ್ಲಾಸ್ಟಿಕ್ ಬಗ್ಗೆ, ಪ್ಲಾಸ್ಟಿಕ್ ನಮ್ಮ ಜಗತ್ತನ್ನು ಯಾವ ರೀತಿ ಹಾನಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಅದರ ಮುಂದುವರಿದ ಭಾಗ ಇವತ್ತು. ಪ್ಲಾಸ್ಟಿಕ್ಕನ್ನು ಪ್ರತಿಯೊಂದು ಮನೆ ಮನೆಗಳಲ್ಲೂ ನಾವು ಬಳಸ್ತಾ ಇದ್ದೀವಿ. ಅಡುಗೆ ಮನೆಗಳಲ್ಲಿ ಕೂಡ ನಾವು ಬಳಸ್ತಾ ಇದ್ದೀವಿ. ನಮ್ಮ ಅಡುಗೆ ಮನೆಗಳಲ್ಲಿ ಚಟ್ನಿ ಪುಡಿ, ಉಪ್ಪಿನಕಾಯಿ, ಕಾಳುಗಳು ಇವುಗಳನ್ನೆಲ್ಲ ಹಾಕಿಡಲಿಕ್ಕೆ ನಾವು ಪ್ಲಾಸ್ಟಿಕ್ಕನ್ನು ಬಳಸ್ತೀವಿ. ಇದೆಲ್ಲ ತಪ್ಪು. ಆ ಪ್ಲಾಸ್ಟಿಕ್ಕು ಆ ಧಾನ್ಯಗಳೊಳಗಡೆ, ಉಪ್ಪಿನಕಾಯಿ ಒಳಗಡೆ, ಚಟ್ನಿ ಪುಡಿ ಒಳಗಡೆ ಬೆರೆಯುತ್ತೆ. ಆಮೇಲೆ ನಮ್ಮ ಆಹಾರದೊಂದಿಗೆ ನಮ್ಮ ದೇಹ ಸೇರುತ್ತೆ. ಹೀಗೆ ಮಾಡ್ತಾ ಇರೋ ಇನ್ನೊಂದು ತಪ್ಪು ಏನು ಅಂತಂತಂದರೆ ನಮ್ಮ ಈರುಳ್ಳಿ ಹಚ್ಚೋದು. ಈರುಳ್ಳಿ ಹಚ್ಚಲಿಕ್ಕೆ ಹಳೆ ಕಾಲದಲ್ಲಿ ಮಣೆಗಳನ್ನು ಇಟ್ಕೊಳ್ತಿದ್ರು ಜನ. ಆ ಮಣೆಗಳು ಕಟ್ಟಿಗೆವಾಗಿರ್ತಾ ಇದ್ವು ಅಥವಾ ಕಲ್ಲಿಂದಾಗಿರ್ತಾ ಇತ್ತು. ಆದರೆ ಇವತ್ತು ಪ್ಲಾಸ್ಟಿಕ್ ಮಣೆ ಬಳಸ್ತಾ ಇದ್ದಾರೆ. ಆ ಈರುಳ್ಳಿ ಚಾಕು ಹಿಂಗೆ ಹಚ್ತಾ ಆ ಈರುಳ್ಳಿ ಜೊತೆಗೆ ಪ್ಲಾಸ್ಟಿಕ್ ಕೂಡ ಹೆಚ್ಚುತ್ತೆ, ಆ ಮಣೆ ಕೂಡ ಸೀಳುತ್ತೆ. ಆ ಸೀಳಿದ ಪ್ಲಾಸ್ಟಿಕ್ಕು ಈರುಳ್ಳಿ ಒಳಗೆ ಬೆರೆತು ನಮ್ಮ ಆಹಾರದೊಳಗೆ ಬಂದು ಅದು ನಮ್ಮ ದೇಹಕ್ಕೆ ಸೇರುತ್ತೆ. ಅದೇ ರೀತಿ ಇನ್ನೊಂದು ತಪ್ಪು ಅಂತಂತಂದರೆ ನಾವು ನಮ್ಮ ಮನೆಗಳಲ್ಲಿ ಅಡುಗೆ ಮಾಡಲಿಕ್ಕೆ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸ್ತೀವಿ. ಈ ದೋಸೆ ಮಾಡಲಿಕ್ಕಂತರೂ ಪ್ರತಿಯೊಬ್ಬರ ಮನೆಯಲ್ಲೂ ಇರೋದು ನಾನ್ ಸ್ಟಿಕ್ ದೋಸೆ ಹಂಚೆ ಇರೋದಿದೆ. ಈ ನಾನ್ ಸ್ಟಿಕ್ ದೋಸೆ ಹಂಚು ಅಂತಂದರೆ ಇದಕ್ಕೆ ಟೆಫ್ಲಾನ್ ಅನ್ನೋ ವಸ್ತು ಕೋಟ್ ಆಗಿರುತ್ತೆ. ಇದು 500 ಡಿಗ್ರಿವರೆಗೂ ಕರಗುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅದು ದೋಸೆಯಲ್ಲಿನೂ ಬಂದೇ ಬರುತ್ತೆ. ಹೀಗಾಗಿ ನಾವು ನಾನ್ ಸ್ಟಿಕ್ ದೋಸೆ ಮನೆಯಲ್ಲಿ ದೋಸೆ ಮಾಡಿದರೆ ನಾವು ದೋಸೆ ಕೊಡ್ತಾ ಇರೋದು ನಾವು ದೋಸೆ ಅಲ್ಲ, ಅದು ಅದಕ್ಕೆ ಕ್ಯಾನ್ಸರ್ ದೋಸೆ ಅಂತೇಳಿ ನಾವು ಕರಿಬೋದು. ನಮ್ಮ ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಇನ್ನೂ ಹೆಚ್ಚು ತಿನ್ನು, ಇನ್ನೂ ಹೆಚ್ಚು ತಿನ್ನು ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಒತ್ತಾಯ ಮಾಡಿ ತಾಯಂದಿರು ತಿನ್ನಿಸ್ತಾ ಇರ್ತಾರೆ. ಆದರೆ ದಯವಿಟ್ಟು ಈ ಥರದ ದೋಸೆ ತಿನ್ನಿಸ್ಬೇಡಿ, ಒಳ್ಳೆಯ ಆಹಾರ ಕೊಡಿ. ನಿಮ್ಮ ಮಕ್ಕಳನ್ನ ನೀವು ಪ್ರೀತಿ ಮಾಡ್ತೀರಾ, ಅದಕ್ಕೆ ಈ ಥರದ ನಿಧಾನ ವಿಷಯಗಳನ್ನು ನಾವು ಕೊಡಬಾರ್ದು. ಈ ದೋಸೆ ಹಂಚು ಯಾರ ಮನೆಯಲ್ಲಿದೆ ನಾನ್ ಸ್ಟಿಕ್ಕು, ಅದನ್ನು ದಯವಿಟ್ಟು ಬೆಳಿಗ್ಗೆ ಕಸದವ್ರು ಬರ್ತಾರೆ, ಆ ಕಸದವ್ರಿಗೆ ಅವ್ರಿಗೆ ಹಾಕಿಬಿಡಿ. ಅದನ್ನು ಕಬ್ಬಿಣದ ಹಂಚು ತೊಗೊಂಡು ಬನ್ನಿ. ಕಬ್ಬಿಣದ ಹಂಚಲ್ಲಿ ನೀವು ದೋಸೆ ಮಾಡಿದರೆ ದೋಸೆ ಜೊತೆಗೆ ಕಬ್ಬಿಣನೂ ಸಿಗುತ್ತೆ. ಕಬ್ಬಿಣ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚಿನ ಹಿಮೋಗ್ಲೋಬಿನ್ ಅಂಶ ಬರುತ್ತೆ. ಆ ಹೆಚ್ಚಿನ ಹಿಮೋಗ್ಲೋಬಿನ್ ಅಂಶ ಬಂದಾಗ ನಮ್ಮ ದೇಹಕ್ಕೆ ಹೆಚ್ಚಿನ ಆಕ್ಸಿಜನ್ ಸಿಗುತ್ತೆ. ಹೀಗಾಗಿ ಸರ್ವ ರೋಗಗಳಿಗೂ ನಮಗೆ ಪರಿಹಾರ ಸಿಗುತ್ತೆ. ಇದರಿಂದ ಒಳ್ಳೆಯ ವಸ್ತುಗಳು ನಮ್ಮ ಹಿರಿಯರು ಬಳಸಿದ್ದಾರೆ. ಆದರೆ ನಾವು ಇವತ್ತು ಅವನ್ನೆಲ್ಲ ದೂರ ಇಟ್ಟುಬಿಟ್ಟು ಏನೋ ಒಂದು ಟೆಕ್ನಾಲಜಿ ಹೆಸರಿನಲ್ಲಿ ಈ ಥರದ ವಸ್ತುಗಳನ್ನು ನಾವು ಬಳಸ್ತಾ ಇದ್ದೀವಿ. ಇದು ತಪ್ಪು. ಅದೇ ರೀತಿ ನಾನು ಈರುಳ್ಳಿ ಹಚ್ಚಲಿಕ್ಕೆ ಅಂತ ಹೇಳಿದೆ. ಈರುಳ್ಳಿ ಹಚ್ಚಲಿಕ್ಕೆ ಪ್ಲಾಸ್ಟಿಕ್ ಮಣೆ ಇದ್ದರೆ ಅದನ್ನು ಸಹಿತ ಕಸ್ತಕ್ಕೆ ಹಾಕಿಬಿಡಿ. ಅದರ ಬದಲಿ ಈ ಕಟ್ಟಿಗೆ ತೊಗೊಳ್ಳಿ ಇಲ್ಲ ಕಲ್ಲಿಂದ ತೊಗೊಳ್ಳಿ, ಅದನ್ನು ಅದರಲ್ಲಿ ಈರುಳ್ಳಿ ಹಚ್ಚಿ. ಅದೇ ರೀತಿ ಇಡ್ಲಿ, ಇಡ್ಲಿ ಮಾಡಲಿಕ್ಕೆ ನಾವು ಬಟ್ಟೆ ಬಳಸ್ತಾ ಇದ್ವಿ. ಬಟ್ಟೆ ಇಡ್ಲಿ ಮಣೆ ಇರುತ್ತೆ, ಆ ಇದರೊಳಗಡೆ ಆ ಪ್ಲೇಟ್ ಒಳಗಡೆ ಬಟ್ಟೆ ಹಾಕಿಬಿಟ್ಟು ಹಿಟ್ಟು ಹಾಕ್ತಾಯಿದ್ರು. ಆದರೆ ಇವತ್ತು ಪ್ರತಿಯೊಂದು ಎಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ರಸ್ತೆ ಬದಿಯ ವ್ಯಾಪಾರಿಗಳಲ್ಲಿ ಇಡ್ಲಿ ಮಾಡೋರು ಏನಿರ್ತಾರೆ ಅವರು ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ ಹಾಕೋದನ್ನು ನೋಡ್ತೀವಿ. ಆ ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಹಾಕ್ತಾರೆ, ಹಿಟ್ಟು ಹಾಕ್ತಾರೆ, ಬೇಯಿಸ್ತಾರೆ. ಹೀಗೆ ಬೇಯಿಸಿದಾಗ ಅತಿಯಾದ ಟೆಂಪ್ರೇಚರಲ್ಲಿ ಉಷ್ಣತೆ ಇರುತ್ತೆ, ಆ ಉಷ್ಣತೆಯಲ್ಲಿ ಆ ಪ್ಲಾಸ್ಟಿಕ್ಕು ಸ್ವಲ್ಪ ಮಟ್ಟಿಗೆ ಕರಗುತ್ತೆ. ಅವ್ರನ್ನ ನೀವು ಹೋಗಿ ಕೇಳಿ, ನೀವು ಈ ಪ್ಲಾಸ್ಟಿಕ್ ಪೇಪರ್ ಏನು ಹಾಕ್ತಿರಲ್ಲ ಇದನ್ನು ಎಷ್ಟು ದಿನಕ್ಕೊಮ್ಮೆ ಬದಲಿ ಮಾಡ್ತೀರಾ ಅಂತೇಳಿ. ಅವ್ರು ಹೇಳ್ತಾರೆ ನಿಮಗೆ
ಹೆಚ್ಚು ಒಂದು ಇಲ್ಲ ಎರಡು ದಿನಕ್ಕೊಮ್ಮೆ ಅವರು ಬದಲಿ ಮಾಡ್ತಾರೆ, ಯಾಕಂದರೆ ಅದೆಲ್ಲ ಹಾಳಾಗಿರುತ್ತೆ. ಎಲ್ಲಿ ಹೋಯ್ತದು, ಎಲ್ಲಿ ಹೋಯ್ತಂದ್ರೆ ಇಡ್ಲಿ ಒಳಗೆ ಬಂತು. ಇಡ್ಲಿ ಒಳಗೆ, ಇಡ್ಲಿ ಇವತ್ತು ವಿಶ್ವ ಆರೋಗ್ಯ ಸಂಸ್ಥೆಯವರ ಪ್ರಕಾರ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಆಹಾರ ಅಂತ ಹೇಳ್ತಾರೆ. ಆದರೆ ಈ ರೀತಿ ಪ್ಲ್ಯಾಸ್ಟಿಕ್ ಹಾಕಿ, ಆ ಪ್ಲ್ಯಾಸ್ಟಿಕ್ ಪೇಪರ್ ಮೇಲೆ ಹಿಟ್ಟು ಹಾಕಿ ಬೇಯಿಸೋದ್ರಿಂದ ಅದು ಜಗತ್ತಿನ ಅತ್ಯಂತ ಕೆಟ್ಟ ಆಹಾರವಾಗಿ ಇವತ್ತು ಬದಲಾಗಿದೆ. ಇನ್ನೂ ಕೆಲವರು ಹೇಳ್ತಾರೆ, ಇಲ್ಲ ನಾವು ಕೆಳಗಡೆ ಬಟ್ಟೆನೇ ಹಾಕ್ತೀವಿ ಆದರೆ ಮೇಲ್ಗಡೆ ಪ್ಲ್ಯಾಸ್ಟಿಕ್ ಹಾಕ್ತೀವಿ ಅಂತ. ಅದು ಕೂಡ ತಪ್ಪು. ಪ್ಲ್ಯಾಸ್ಟಿಕ್ಕನ್ನು ಹಾಕಿ ನಾವು ಇಡ್ಲಿ ತಯಾರು ಮಾಡಲೇಬೇಕೂಡ್ದು ಪ್ಲ್ಯಾಸ್ಟಿಕ್ ಅದು ಕುಕ್ಕರ್ ಒಳಗಡೆ. ಅದಕ್ಕೆ ದಯವಿಟ್ಟು ಈ ಕಾರ್ಯಕ್ರಮ ವೀಕ್ಷಿಸುವ ಹೋಟೆಲ್ದವರು ಯಾರಾದರೂ ಇದ್ದರೆ ಅವರು ಬಟ್ಟೆ ಮತ್ತು ಬಳಸಿಬಿಟ್ಟು ಇಡ್ಲಿ ಮಾಡಬೇಕು. ವಿಷ ಆಹಾರನ ನಿಮ್ಮ ಕಸ್ಟಮರ್ಸಿಗೆ ನೀವು ಕೊಡಬೇಡಿ. ಅದನ್ನು ಕೊಡೋದ್ರಿಂದ ಅವ್ರಿಗೆ ಕೆಟ್ಟದ್ದು ಮಾಡ್ತೀರಾ ನೀವು, ನಿಮಗೂ ಒಳ್ಳೇದು ಆಗೋಲ್ಲ ಅದರಿಂದ ಅನ್ನೋದನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಆಮೇಲೆ ವೀಕ್ಷಕರೇ, ದಯವಿಟ್ಟು ಹೋಟೆಲ್ಗೆ ಹೋದರೆ ಅವರ ಅಡುಗೆ ಮನೆಯಲ್ಲಿ ಇಡ್ಲಿ ಹೇಗೆ, ಇಡ್ಲಿ ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಕೇಳಿ ನೀವು ಏನು ಹೇಗೆ ಇಡ್ಲಿ ಮಾಡ್ತೀರಾ ಅಂತ ಹೇಳಿಬಿಟ್ಟು. ಅವರು ಬಟ್ಟೆ ಬಳಸ್ತೀವಿ, ಕುಕ್ಕರ್ ಒಳಗಡೆ ಎಲ್ಲೂ ನಾವು ಪ್ಲ್ಯಾಸ್ಟಿಕ್ ಬಳಸಲ್ಲ ಅಂತಂದರೆ ಇಡ್ಲಿ ಆರ್ಡ್ರ್ ಮಾಡಿಕೊಂಡು ಇಡ್ಲಿ ತೆಗೆದುಕೊಳ್ಳಿ. ಅವರು ಪ್ಲ್ಯಾಸ್ಟಿಕ್ ಏನಾದರೂ ಬಳಸ್ತಿದ್ರೆ ದಯವಿಟ್ಟು ಅದನ್ನು ಆ ಇಡ್ಲಿ ಆರ್ಡ್ರ್ ಮಾಡದೆ ಬೇರೆ ಆಹಾರನ ತಿಂದ್ಕೊಳ್ಳಿ. ಅದೇ ರೀತಿ ನಾವು ಈ ಸ್ವೀಟು ಸಿಹಿ ತಿಂಡಿಗಳ ಅಂಗಡಿಗೆ ಹೋಗ್ತೀವಿ, ಆ ಅಂಗಡಿಗಳಲ್ಲಿ ಎಲ್ಲ ಸಿಹಿ ತಿಂಡಿ ಇರುತ್ತೆ, ಅದು ಅದರ ಮೇಲ್ಗಡೆ ಪ್ಲ್ಯಾಸ್ಟಿಕ್ ಮುಚ್ಚಿರ್ತಾರೆ. ಯಾಕೆ ಅಂತಂದರೆ ನೊಣ ಕೂಡ್ತಾವೆ, ಅದ್ರ ಸಲುವಾಗಿ ನಾವು ಮುಚ್ತೀವಿ ಅಂತ. ಎಲ್ಲನೂ ಮುಚ್ಚದೇ ಇದ್ದರೆ ಯಾರೂ ಕಸ್ಟಮರ್ ತೊಗೊಳಲ್ಲ ಅಂತಾರೆ. ಹೀಗಾಗಿದು ನಾವು ಕಸ್ಟಮರ್ದು ತಪ್ಪು ಇದು, ಅಂಗಡಿಯವ್ರದ್ದು ತಪ್ಪು, ಇಬ್ಬರದ್ದು ತಪ್ಪಿದೆ ಇಲ್ಲಿ. ಅವರು ಎಲ್ಲವೂ ಕಾಣಿಸ್ಬೇಕು ಅಂಥೇಳಿ ಕಸ್ಟಮರ್ ಇಷ್ಟಪಡ್ತಾನೆ, ತನಗೆ ಚೆನ್ನಾಗಿ ಕಲರ್ ಕಲರಾಗಿ ಕಾಣಿಸ್ಬೇಕು, ಎಲ್ಲವೂ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು. ಆದರೆ ಅಲ್ಲಿ ಈ ಪ್ಲ್ಯಾಸ್ಟಿಕ್ಕು ತಯಾರು ಮಾಡಿದ ನಂತರ ಈ ಸ್ವೀಟ್ಸನ್ನು ಸಿಹಿ ತಿಂಡಿಗಳನ್ನು ತಯಾರು ಮಾಡಿದ ತಕ್ಷಣ ಬಿಸಿ ಬಿಸಿ ತಿಂಡಿ ಇರುತ್ತೆ, ಅದರ ಮೇಲೆ ಪ್ಲ್ಯಾಸ್ಟಿಕ್ ಮುಚ್ಚಿಬಿಡ್ತಾರೆ. ಆ ಬಿಸಿ ಬಿಸಿ ತಿಂಡಿ ಮೇಲೆ ಪ್ಲ್ಯಾಸ್ಟಿಕ್ ಮುಚ್ಚಿದಾಗ ಆ ಪ್ಲ್ಯಾಸ್ಟಿಕ್ ಎಲ್ಲ ಆ ತಿಂಡಿಗಳಲ್ಲಿ ಕರಗಿರುತ್ತೆ. ಆಮೇಲೆ ಈ ಎಣ್ಣೆ ಬಳಸ್ತಾರೆ ಈ ಸಿಹಿ ತಿಂಡಿಯಲ್ಲಿ, ಆಮೇಲೆ ಫ್ಯಾಟು ಈ ಡಾಲ್ಡಾ ಈ ಥರದ್ದನ್ನೆಲ್ಲ ಬಳಸ್ತಾರೆ, ಅದರಲ್ಲಿ ಪ್ಲ್ಯಾಸ್ಟಿಕ್ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕರಗುತ್ತೆ ಅದು. ಹೀಗಾಗಿ ಈ ಸಿಹಿ ತಿಂಡಿಗಳ ಮೇಲೆ ಪ್ಲ್ಯಾಸ್ಟಿಕ್ ಬಳಸಿದಾಗ ಆ ತಿಂಡಿಗಳಲ್ಲಿ ಪ್ಲ್ಯಾಸ್ಟಿಕ್ ಹೋಗುತ್ತೆ, ಅದು ಪ್ಲ್ಯಾಸ್ಟಿಕ್ ಅಂಶ ಹೋಗುತ್ತೆ. ಆ ಪ್ಲ್ಯಾಸ್ಟಿಕ್ ಅಂಶ ನಮ್ಮ ದೇಹಕ್ಕೆ ಕೂಡ ಸಿಗುತ್ತೆ. ಅದಕ್ಕೆ ದಯವಿಟ್ಟು ಈ ಥರದ ಕೆಲಸಗಳನ್ನು ನಾವು ಮಾಡಬಾರ್ದು. ಸಿಹಿ ತಿಂಡಿಗಳನ್ನು ಪ್ಲ್ಯಾಸ್ಟಿಕ್ನಿಂದ ಮುಚ್ಚಬೇಡಿ, ಅದನ್ನು ಕಣ್ಣಿಗೆ ಕಾಣಿಸುವಂಗೆ ಬೇರೆದ್ರ ಗ್ಲಾಸ್ ಚೇಂಬರ್ ಮಾಡಿಬಿಟ್ಟು ಇಟ್ಬಿಡಿ, ಆದರೆ ಅದರ ಮೇಲೆ ಪ್ಲ್ಯಾಸ್ಟಿಕ್ ಮುಚ್ಚೋದು ಬೇಡ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ಪ್ಲ್ಯಾಸ್ಟಿಕ್ ಮಯವಾದ ಒಂದು ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ತುಂಬ ಹೆಚ್ಚಿನ ಪ್ರಮಾಣದ ಪ್ಲ್ಯಾಸ್ಟಿಕ್ಕನ್ನು ಹೊತ್ತುಕೊಂಡು ಈ ವ್ಯಕ್ತಿ ಹೋಗ್ತಾ ಇದ್ದಾನೆ. ಈ ಥರ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ಲ್ಯಾಸ್ಟಿಕ್ಕನ್ನು ನಾವು ಬಳಸ್ತಾ ಇದ್ದೀವಿ ಇವತ್ತು. ಆಮೇಲೆ ಇಲ್ಲಿ ನೋಡಿ, ಫುಲ್ ಚಿತ್ರ ಪೂರ್ತಿ ಪ್ಲ್ಯಾಸ್ಟಿಕ್ಮಯ ಆಗಿದೆ. ಆ ವ್ಯಕ್ತಿ ಸಹಿತ ಇಲ್ಲಿ ನಮಗೆ ಕಾಣಿಸೋದಿಲ್ಲ. ಜಗತ್ತು ಈ ರೀತಿ ಪ್ಲ್ಯಾಸ್ಟಿಕ್ಮಯ ಆದರೆ ಆ ಜಗತ್ತು ಉಳಿಯೋದಿಲ್ಲ ಅಂಥೇಳಿ ಚಿತ್ರಕಾರ ಇಲ್ಲಿ ತುಂಬ ಚೆನ್ನಾಗಿ ಚಿತ್ರ ತೆಗೆದು ತೋರಿಸಿದ್ದಾನೆ. ಆಮೇಲೆ ಇವತ್ತು ಪ್ರಾಣಿಗಳು ಕೂಡ, ನಾವೆಲ್ಲ ಪ್ಲ್ಯಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲೇ ಎಸ್ದುಬಿಡ್ತೀವಿ. ಆಹಾರ ವಸ್ತುಗಳನ್ನು ಪ್ಲ್ಯಾಸ್ಟಿಕ್ಕಲ್ಲಿ ಕಟ್ಟಿಬಿಟ್ಟು ಎಸ್ದುಬಿಡ್ತೀವಿ ಎಲ್ಲಿ ಬೇಕಲ್ಲೇ. ಪ್ಲ್ಯಾಸ್ಟಿಕ್ನಲ್ಲಿ ತಿಂಡಿ ತಿನಿಸುಗಳನ್ನು ಹೋಟ್ಲಿಂದ ತೊಗೊಂಡು ಬರ್ತೀವಿ. ಆಮೇಲೆ ನಮ್ಮ ಮನೆಯಲ್ಲಿ ಉಳಿದ ಆಹಾರ ಪದಾರ್ಥಗಳನ್ನು ಪ್ಲ್ಯಾಸ್ಟಿಕ್ಕಲ್ಲಿ ಹಾಕಿಬಿಟ್ಟು ಹೊರಗೆ ಎಸ್ದುಬಿಡ್ತೀವಿ. ದನಗಳು ಅದನ್ನು ತಿನ್ನಲಿಕ್ಕೆ ಬರ್ತಾವೆ, ಅವು ದನಗಳ ಹೊಟ್ಟೆಯಲ್ಲಿ ಪ್ಲ್ಯಾಸ್ಟಿಕ್ ಹೋಗುತ್ತೆ. ದನಗಳಿಗೆ ಗೊತ್ತಾಗಲ್ಲ ಯಾವುದು ಪ್ಲ್ಯಾಸ್ಟಿಕ್ಕು ಯಾವುದು ಆಹಾರ ಅಂಥೇಳಿ, ಅದೆಲ್ಲವನ್ನು ನುಂಗಿಬಿಡುತ್ತೆ. ಹೀಗಾಗಿ ಇವತ್ತು ದನಗಳ ಹೊಟ್ಟೆಯಲ್ಲಿ, ಎಷ್ಟೋ ದನಗಳ ಹೊಟ್ಟೆಯಲ್ಲಿ ನಾವು ಪೇಪರ್ನಲ್ಲಿ ಓದಿರ್ತೀವಿ, ತುಂಬ ದನಗಳ ಹೊಟ್ಟೆಯಲ್ಲಿ ರಾಶಿ ರಾಶಿ ಪ್ಲ್ಯಾಸ್ಟಿಕ್ ಇದ್ದದ್ದು ಕಂಡು ಬಂದಿದೆ. ಅವು ದನಗಳಲ್ಲಿ ಕೂಡ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ, ನಾಯಿಗಳಲ್ಲಿ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಇವತ್ತು. ಹೀಗಾಗಿ ಇದಕ್ಕೆ ಕಾರಣ, ಮೂಲವಾದ ಕಾರಣ ಪ್ಲ್ಯಾಸ್ಟಿಕ್ ಆಗುತ್ತೆ. ಅದಕ್ಕೆ ನಾವು ಪಾಪ ಮಾಡ್ತಾ ಇದ್ದೀವಿ. ಪ್ಲ್ಯಾಸ್ಟಿಕ್ ಬಳಸಿಬಿಟ್ಟು ಪರಿಸರವನ್ನು ನಾಶ ಮಾಡುವಂತಹ ಒಂದು ಪಾಪ ಕಾರ್ಯಕ್ಕೆ ನಾವು ಇವತ್ತು ಇಳಿದಿದ್ದೀವಿ, ಅದು ತಪ್ಪು. ಅದಕ್ಕೆ ನಾವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಪ್ಲ್ಯಾಸ್ಟಿಕ್ಕಲ್ಲಿ ಬಳಸಬಾರ್ದು. ಹೀಗಾಗಿ ನಾವು ದನಗಳಿಗೂ ನಾವು ಇಂಪಾರ್ಟೆಂಟ್ ಕೊಡಬೇಕು ಇವತ್ತು. ಅದೇ ರೀತಿ ಇಲ್ಲಿ ನೋಡಿ ನೀವು, ರಾಶಿ ರಾಶಿ ಪ್ಲ್ಯಾಸ್ಟಿಕ್ಕು ಸಮುದ್ರ ದಂಡೆಯಲ್ಲಿ ಬಂದು ಬಿದ್ದಿದೆ. ಈ ಪ್ಲ್ಯಾಸ್ಟಿಕ್ ಎಲ್ಲವೂ ಸಮುದ್ರದ ನೀರಿನಲ್ಲಿ ಹೋಗುತ್ತೆ.
ನೀರಿನಲ್ಲಿ ಸಣ್ಣ ಸಣ್ಣ ತುಣುಕುಗಳಾಗಿ ಕಣಗಳಾಗಿ ಹೋಗುತ್ತೆ, ಅದು ಕಣ್ಣಿಗೆ ಕಾಣದ ಕಣಗಳಾಗಿ ಅದು ನೀರಲ್ಲಿ ಬೆರೆಯುತ್ತೆ. ಅದೇ ಈ ಸಮುದ್ರದ ನೀರನ್ನೇ ತಗೊಂಡು ಉಪ್ಪು ಮಾಡ್ತಾರೆ. ಹೀಗಾಗಿ ಪ್ರತಿಯೊಂದು ಉಪ್ಪಿನ ಪ್ಯಾಕೆಟಲ್ಲಿ ಇವತ್ತು ಪ್ಲಾಸ್ಟಿಕ್ ಅಂಶ ಇದೆಯಂತೆ. ಅದಕ್ಕೆ ನೋಡಿ, ನಾವು ಮಾಡಿದ ಪಾಪ ನಮಗೆ ಹೇಗೆ ವಾಪಸ್ ಬರುತ್ತೆ ಅಂತ. ನಾವು ಬಳಸಿದ ಪ್ಲಾಸ್ಟಿಕ್ಕು ನಮ್ಮದು ಹೇಗೆ ನಮಗೆ ವಾಪಸ್ ಬಂತು, ಯಾವ ಮೂಲದಿಂದ ಬಂತು? ನಾವು ಉಪ್ಪು ಅಂತೂ ತಿಂತಾ ಇದ್ದೀವಿ, ಅದರ ಜೊತೆಗೆ ಪ್ಲಾಸ್ಟಿಕ್ಕು ಕೂಡ ಇದೆ. ಹೀಗಾಗಿ ನಾವು ಅದರ ದುಷ್ಪರಿಣಾಮಗಳಿಗೆ ಒಳಗಾಗ್ತೀವಿ. ಅದಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ಕಡಿಮೆ ಮಾಡೋದು ಅತಿ ಅವಶ್ಯ ಇದೆ. ಇವತ್ತು ಈ ಉಪ್ಪಿನ ಪ್ಯಾಕೆಟಲ್ಲೂ ಪ್ಲಾಸ್ಟಿಕ್ ಇದೆ ಅಂತಂದರೆ ಉಪ್ಪು ಬಳಸಲೇಬೇಕು ಮನುಷ್ಯ. ಉಪ್ಪು ಬಳಸದೆ ಅವನಿಗೆ ಆಹಾರನೇ ಇಲ್ಲ. ಹೀಗಿದ್ದಾಗ ಉಪ್ಪು ಸಮುದ್ರವೆಲ್ಲವನ್ನು ನಾವು ಪ್ಲಾಸ್ಟಿಕ್ ಮಯ ಮಾಡಿದಾಗ ಆಹಾರ ಕೂಡ ಪ್ಲಾಸ್ಟಿಕ್ ಮಯ ಆಗಿರುತ್ತೆ, ನಮ್ಮ ದೇಹ ಪ್ಲಾಸ್ಟಿಕ್ ಮಯ ಆಗಿರುತ್ತೆ. ಹೀಗಾಗಿ ನಮ್ಮ ಆರೋಗ್ಯದ ದುಷ್ಪರಿಣಾಮಗಳು ಉಂಟಾಗ್ತಾವು. ಈ ಪ್ಲಾಸ್ಟಿಕ್ಕನ್ನು ನಾವು ಬಳಸಿ ಬಿಸಾಕಿಬಿಡ್ತೀವಿ. ಈ ಬಿಸಾಕಿದ ಪ್ಲಾಸ್ಟಿಕ್ಕು ಪರಿಸರದಲ್ಲಿ ಎಷ್ಟು ವರ್ಷಗಳವರೆಗೂ ಇರುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅವರು ಸಾವಿರಾರು ವರ್ಷಗಳವರೆಗೆ ಈ ಪ್ಲಾಸ್ಟಿಕ್ಕು ಪರಿಸರವನ್ನು ಹಾನಿ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಸುಮಾರು 100 ವರ್ಷಗಳ ನಂತರ ಅದು ಹಾನಿಕಾರಕವಲ್ಲದ ವಸ್ತುವಾಗಿ ಬದಲಿಯಾಗುತ್ತಂತೆ. 100 ವರ್ಷಗಳವರೆಗೂ ಅದು ಹಾನಿಕಾರಕ ವಿಷವಸ್ತುಗಳನ್ನು ಅದು ಪರಿಸರಕ್ಕೆ ಬಿಡುಗಡೆ ಮಾಡ್ತಾ ಇರುತ್ತಂತೆ. ಹೀಗಾಗಿ ಇವತ್ತಿನವರೆಗೂ ಪ್ಲಾಸ್ಟಿಕ್ ಬಂದೇ ಬಹುಶಃ 100 ವರ್ಷ ಆಗಿಲ್ಲ ಇವತ್ತು ಜಗತ್ತಿಗೆ. ಅಂದರೆ ಇದುವರೆಗೂ ಎಷ್ಟು ಪ್ಲಾಸ್ಟಿಕ್ಕು ಇಡೀ ಜಗತ್ತಲ್ಲಿ ತಯಾರಾಗಿದೆನೋ ಅದರಲ್ಲಿ ಒಂದೇ ಒಂದು ಗ್ರಾಮ್ ಪ್ಲಾಸ್ಟಿಕ್ ಕೂಡ ಸುರಕ್ಷಿತ ವಸ್ತುವಾಗಿ ಮಾರ್ಪಾಡಾಗಿಲ್ವಂತೆ. ಅಂದರೆ ಎಲ್ಲಿ ಎಷ್ಟು ಪ್ಲಾಸ್ಟಿಕ್ ತಯಾರಾಗಿ ಮಾಡಿದೀವೋ ಅದೆಲ್ಲವೂ ಕೆಟ್ಟ ವಸ್ತುವಾಗಿ ನಾವು ಪರಿಸರವನ್ನು ಸೇರಿಕೊಳ್ತಾ ಇದೆ ಅಂತೇಳಿ ವಿಜ್ಞಾನಿಗಳು ಎಚ್ಚರಿಸ್ತಾರೆ. ಹಾಗೆ ಅಂದಮೇಲೆ ಎಸೆದ ಪ್ಲಾಸ್ಟಿಕ್ಕು ಅದು ವಿಷ ವಸ್ತುವಾಗಿ ಗಾಳಿಯನ್ನು ಸೇರುತ್ತೆ, ನೀರನ್ನು ಸೇರುತ್ತೆ, ಮಣ್ಣಿನಲ್ಲಿ ಸೇರುತ್ತೆ. ಮಣ್ಣಿನಲ್ಲಿ ಸೇರಿಕೊಂಡಾಗ ಅದು ಮಣ್ಣಿನಲ್ಲಿ ಕ್ರಿಮಿಕೀಟಗಳನ್ನು ಬೆಳೀಲಿಕ್ಕೆ ಬಿಡಲ್ಲ. ಹೀಗಾಗಿ ಕ್ರಿಮಿಕೀಟಗಳು ಬೆಳೀದೇ ಇದ್ದಾಗ ಮಣ್ಣು ತನ್ನ ಸತ್ವವನ್ನು ಕಳ್ಕೊಂಡ್ಬಿಡುತ್ತೆ. ಮಣ್ಣಿನ ಸತ್ವ ಹೋದರೆ ಆಹಾರದ ಸತ್ವ ಹೋಗುತ್ತೆ, ಆಹಾರದ ಸತ್ವ ಹೋದರೆ ನಮಗೆ ಶಕ್ತಿ ಸಿಗೋಲ್ಲ. ಹೀಗಾಗಿ ನಾವು ಬರೀ ಆಹಾರ ತಿಂತಾ ಇರ್ತೀವಿ, ಅದರಿಂದ ಏನೂ ಉಪಯೋಗ ಆಗಲ್ಲ. ಈ ರೀತಿ ಆಗುತ್ತೆ. ಅಂದರೆ ಪ್ಲಾಸ್ಟಿಕ್ಕನ್ನು ಬಿಸಾಕಿದರೆ ತೊಂದರೆ, 100 ವರ್ಷಗಳವರೆಗೆ ಅದು ತನ್ನ ಕೆಟ್ಟ ಪ್ರಭಾವವನ್ನು ಬೀರ್ತಾನೇ ಇರುತ್ತೆ. ಬಿಸಾಕೋದು ಬೇಡ, ಸುಟ್ಟು ಬಿಡೋಣ. ಸುಟ್ಟರೆ ಅದು 40% ರೀಸೈಕಲ್ ಆಗುತ್ತೆ, 40% ಅದು ಗಾಳಿಯಲ್ಲಿ ಹೋಗಿ ಸೇರಿಕೊಳ್ಳುತ್ತೆ, ಇನ್ನು 60% ಅದು ರೀಸೈಕಲ್ ಪ್ಲಾಸ್ಟಿಕ್ ಆಗುತ್ತೆ. ಅಂದರೆ ಗಾಳಿಯನ್ನು ಪ್ರದೂಷಣಗೊಳಿಸ್ತು ಸುಟ್ಟು ಹಾಕಿದರೆ. ಅಂದರೆ ಸುಟ್ಟರೂ ಸಹಿತ ಅದು ತನ್ನ ಕೆಟ್ಟ ಗುಣಗಳನ್ನು ಬಿಡಲ್ಲ, ಗಾಳಿಯನ್ನು ಪ್ರದೂಷಣಗೊಳಿಸ್ತು, ಆ ಗಾಳಿ ನಾವೇ ಸೇವಿಸ್ತೀವಿ. ಹೀಗಾಗಿ ಮತ್ತೆ ಅದು ಸುಟ್ಟರೂ ಸಹಿತ ಕೆಟ್ಟದ್ದೇನೆ. ಇನ್ನು ಇವು ಎಸೆಯೋದು ಬೇಡ, ಸುಡೋದು ಬೇಡ. ಹಾಗಿದ್ದರೆ ಮೂರನೇದು ಬೇರೆ ಏನು ಮಾಡಲಿಕ್ಕೆ ಸಾಧ್ಯ? ಹುಗಿದು ಬಿಡೋಣ ನೆಲಕ್ಕೆ. ನೆಲದಲ್ಲಿ ಹುಗಿದು ಬಿಟ್ಟರೆ ಸರಿ ಹೋಗಿಬಿಡುತ್ತೆ, ಅದು ವಿಷವಸ್ತುವಾಗಿ ನಮಗೆ ವಾಪಸ್ಸು ಸಿಗಲ್ಲ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದು ತಪ್ಪು. ನೆಲದಲ್ಲಿ ಹುಗಿದ್ರೂ ಕೂಡ ಅದು ವಿಷ ಅನಿಲವಾಗಿ ಹೊರಗೆ ಬರ್ತಾನೇ ಇರುತ್ತೆ, ಭೂಮಿಯಿಂದ ಹೊರಗೆ ಬರ್ತಾನೇ ಇರುತ್ತೆ. ಆ ವಿಷ ಅನಿಲವನ್ನು ನಾವು ಗಾಳಿಯ ಮೂಲಕ ಸೇವಿಸಿದಾಗ ನಮ್ಮ ದೇಹದೊಳಗೆ ಅದು ಹೋಗುತ್ತೆ. ಅನಿಲ ರೂಪದ ವಿಷವಸ್ತುಗಳು 1000 ಪಟ್ಟು ಹೆಚ್ಚು ವಿಷಗಳಂತೆ. ಅವು ನಾವು ನಮ್ಮ ಆಹಾರಗಳ ಜೊತೆಗೆ ಆಮೇಲೆ ನೀರಿನ ಜೊತೆಗೆ ಸೇವಿಸುವ ವಿಷವಸ್ತುಗಳಿಗಿಂತ ಅನಿಲ ರೂಪದಲ್ಲಿ ಸೇವಿಸುವ ವಿಷವಸ್ತುಗಳು 1000 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ವಿಷ ಪರಿಣಾಮಗಳನ್ನು ತೋರಿಸ್ತಾವು ಅಂಥೇಳಿ ವಿಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಪ್ಲಾಸ್ಟಿಕ್ಕು ಭಸ್ಮಾಸುರ ಅಂತ ನಾನು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದೆ. ಭಸ್ಮಾಸುರ ಯಾಕೆ ಅಂತಂತಂದರೆ ಅದು ಎಲ್ಲೇ ಇರಲಿ ಅದು ತನ್ನ ಕೆಟ್ಟ ಪ್ರಭಾವವನ್ನು ಬೀರುತ್ತೆ. ಹುಗಿದ್ರೂ ಬೀಳುತ್ತೆ, ಸುಟ್ಟರೂ ಬೀಳುತ್ತೆ, ಸುಮ್ಮನೆ ಎಸ್ತರೂ ಬೀಳುತ್ತೆ. ಹೀಗಾಗಿ ಪ್ಲಾಸ್ಟಿಕ್ಕನ್ನ ಸುಟ್ಟಾಗ ಡಯಾಕ್ಸಿನ್ ಅನ್ನೋ ಒಂದು ವಿಷವಸ್ತು ಹೊರಗೆ ಬರುತ್ತೆ. ಇದು ಅತ್ಯಂತ ಕೆಟ್ಟ ವಸ್ತು. ಇದು ನಮ್ಮ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟು, ನರಮಂಡಲ, ಹೃದಯದ ಮೇಲೆ, ಹೀಗೆ ಹಲವಾರು ನಮ್ಮ ದೇಹದ ಹಲವಾರು ಅಂಗಾಂಗಗಳ ಮೇಲೆ ಇದು ಅತ್ಯಂತ ಕೆಟ್ಟ ಪರಿಣಾಮ ಬೀರುತ್ತೆ. ಆಮೇಲೆ ಈ ಡಯಾಕ್ಸಿನ್ ಅನ್ನೋದು ತುಂಬ ಕೆಟ್ಟದ್ದು, ಇದನ್ನು ಬಳಸಬಾರ್ದು ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಹೇಳ್ತಾರೆ. ಪ್ಲಾಸ್ಟಿಕ್ಕನ್ನು ಸುಟ್ಟಾಗ ಈ ವಸ್ತು ಹೊರಗೆ ಬರುತ್ತೆ, ಹೊರಗೆ ಬಂದು ನಮ್ಮ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ, ಗಾಳಿಯ ಮೂಲಕ ನಮ್ಮ ದೇಹವನ್ನು ಕೂಡ ಇದು ಸೇರಿಕೊಳ್ಳುತ್ತೆ. ಪ್ಲಾಸ್ಟಿಕ್ ನೀರಿನ ಬಾಟಲ್ ನಾವು ಬಳಸ್ತೀವಿ,
ಈ ನೀರಿನ ಬಾಟ್ಲನ್ನ ಎಲ್ಲರೂ ನಾವು ತಿಳ್ಕೊಂಡಿದ್ದೀವಿ ಏನು ಅಂತಂದ್ರೆ ಈ ಪ್ಲಾಸ್ಟಿಕ್ ನೀರಿನ ಬಾಟ್ಲಲ್ಲಿ ಶುದ್ಧ ನೀರನ್ನು ನಾವು ಕುಡಿತಾ ಇದ್ದೀವಿ ಅಂತೇಳಿ ಖಂಡಿತವಾಗ್ಲೂ ತಪ್ಪು ವಿಜ್ಞಾನಿಗಳು ಆ ಪ್ಲಾಸ್ಟಿಕ್ ನೀರನ್ನು ಸಂಶೋಧನೆ ಮಾಡಿದ್ದಾರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿರೋ ನೀರನ್ನು ಅದರಲ್ಲಿ ಏನಾದರೂ ಪ್ಲಾಸ್ಟಿಕ್ ಅಂಶ ಇದೆಯಾ ಅಂತ ಹೇಳಿಬಿಟ್ಟು ಅವರಿಗೆ ವಿಜ್ಞಾನಿಗಳಿಗೆ ಆಶ್ಚರ್ಯ ಆಯಿತು ಅದು PPM ಅಂತ ಹೇಳ್ತೀವಿ ಪಾರ್ಟ್ಸ್ ಪರ್ ಮಿಲಿಯನ್ ಅಂತೇಳಿ ಅಂದರೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಪ್ಲಾಸ್ಟಿಕ್ಕು ಆ ನೀರಲ್ಲಿ ಬೆರೆತಿದೆ ಅದು ಅತ್ಯಂತ ಸಣ್ಣ ಸಣ್ಣ ಕಣಗಳಾಗಿದೆ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ಕಣಗಳಾಗಿ ಆ ನೀರಲ್ಲಿ ಬೆರೆತುಕೊಂಡಿದೆ ಹೀಗಾಗಿ ನೀರಿನ ಬಾಟಲ್ನಲ್ಲಿ ಕುಡಿತಾ ಇರೋ ನೀರು ಶುದ್ಧ ನೀರು ಅಂತೇಳಿ ನಾವು ತಿಳ್ಕೊಂಡಿದ್ರೆ ತಪ್ಪು ಅದು ಪ್ಲಾಸ್ಟಿಕ್ ಯುಕ್ತ ನೀರು ಹೀಗಾಗಿ ನಾವು ಆ ನೀರನ್ನು ಕುಡಿಯೋದ್ರಿಂದ ನಮಗೆ ತೊಂದರೆ ಆಗುತ್ತೆ ಪ್ರತಿ ವರ್ಷ 1 ಟ್ರಿಲಿಯನ್ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅಂದರೆ ನಾವು ಅಂಗಡಿಗೆ ಹೋಗ್ತೀವಿ ಎಲ್ಲೋ ಅಂಗಡಿಗೆ ಹೋಗ್ತೀವಿ ಹಣ್ಣು ತರ್ತೀವಿ ಮಾರ್ಕೆಟ್ಗೆ ಹೋಗ್ತೀವಿ ಎಲ್ಲ ಪ್ಲಾಸ್ಟಿಕ್ ಬ್ಯಾಗಲ್ಲಿ ತೊಗೊಂಡು ಬರ್ತೀವಿ ಹಿಂದಿನ ಕಾಲದಲ್ಲಿ ಮನೆ ಬಿಟ್ಟು ಹೊರಗೆ ಹೊರಟರು ಅಂತಂತಂದರೆ ಒಂದು ಬಟ್ಟೆ ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ರು ಆದರೆ ಇವತ್ತು ಯಾರಿಗೂ ಆ ಬಟ್ಟೆ ಬ್ಯಾಗ್ ತೊಗೊಂಡು ಒಂದು ರೂಢಿನೇ ತಪ್ಪಿ ಹೋಗಿಬಿಟ್ಟಿದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಕೊಡ್ತಾರಲ್ಲ ಅಂತ ಹೇಳಿಬಿಟ್ಟು ಆ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಎಲ್ಲರೂ ಅದನ್ನು ಮನೆಗೆ ತೊಗೊಂಡು ಬರ್ತೀವಿ ಆಮೇಲೆ ಬಿಸಾಕ್ತೀವಿ ಹೀಗೆ ಪ್ರತಿ ವರ್ಷ ಇಡೀ ಜಗತ್ತಿನಲ್ಲಿ ಉಪಯೋಗ ಮಾಡುವಂತಹ ಒಂದು ಈ ಪ್ಲಾಸ್ಟಿಕ್ ಬ್ಯಾಗ್ಗಳ ಪ್ರಮಾಣನೇ 1 ಟ್ರಿಲಿಯನ್ ಅಂತೆ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಇವತ್ತು ಬಳಸ್ತಾ ಇದ್ದೀವಿ ಪ್ಲಾಸ್ಟಿಕ್ ಬ್ಯಾಗು ಅತ್ಯಂತ ತೆಳುವಾಗಿರುತ್ತೆ ಅದನ್ನು ರೀಸೈಕಲ್ ಮಾಡಲಿಕ್ಕೂ ಬರಲ್ಲ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ರೀಸೈಕಲ್ ಬ್ಯಾಗೂ ಆಗಿರುತ್ತೆ ರೀಸೈಕಲ್ಡ್ ಪ್ಲಾಸ್ಟಿಕ್ಕೇ ಆಗಿರುತ್ತೆ ಆ ಪ್ಲಾಸ್ಟಿಕ್ ಬ್ಯಾಗನ್ನು ಮಾಡೋದು ನೀವು ನೋಡಿದ್ದೀರ ಕಪ್ಪು ಬ್ಯಾಗ್ ಪ್ಲಾಸ್ಟಿಕ್ ಬರುತ್ತೆ ನೀಲಿ ಪ್ಲಾಸ್ಟಿಕ್ ಬರುತ್ತೆ ಸ್ವಲ್ಪ ದಪ್ಪಾಗಿರುತ್ತೆ ಉರುಟುರುಟಾಗಿರುತ್ತೆ ಅದು ರೀಸೈಕಲ್ಡ್ ಪ್ಲಾಸ್ಟಿಕ್ಕು ಅದರಲ್ಲಂತೂ ಆಹಾರನ ತರಲೇ ಕೂಡದು ಎಷ್ಟೋ ಜನ ಅದರಲ್ಲೇ ಇಡ್ಲಿ ವಡೆ ಸಾಂಬಾರು ಸಾರು ರಸಮ್ ಎಲ್ಲವನ್ನು ಹಾಕಿಸ್ಕೊಂಡು ಬರ್ತಾರೆ ಮನೆಗೆ ಅದನ್ನು ನಾವು ಮುಟ್ಟಿ ನೋಡಿದಾಗ ಬಿಸಿಯಾಗಿ ಕಾಣುತ್ತೆ ಕೆಳಗೆ ಮುಟ್ಟಿದ್ರೆ ಸಾರಿರೋ ಪ್ಲಾಸ್ಟಿಕ್ಕನ್ನು ಕೆಳಗೆ ಮುಟ್ಟಿದರೆ ಬಿಸಿ ಇರುತ್ತೆ ಆ ಬಿಸಿ ನಮಗೆ ಗೊತ್ತಾಗತ್ತೆ ಇದು ಪ್ಲಾಸ್ಟಿಕ್ಕು ಸ್ವಲ್ಪ ಮಟ್ಟಿಗೆ ಆದರೂ ಇದು ಕರಗಿದೆ ಅನ್ನೋದು ಗೊತ್ತಾಗುತ್ತೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗತ್ತೆ ಆದರೂ ಸಹಿತ ಅದೇ ಆಹಾರವನ್ನು ಎಲ್ಲರೂ ತಿಂತಾ ಇದ್ದಾರೆ ಇವತ್ತು ನಮ್ಮ ಆರೋಗ್ಯದ ಬಗ್ಗೆ ಅರಿವಿಲ್ಲದವರಂತೆ ನಾವು ಇವತ್ತು ಪ್ಲಾಸ್ಟಿಕ್ ಬಳಕೆಯಲ್ಲಿ ನಾವು ನಿರತರಾಗಿದ್ದೇವೆ ಇವತ್ತು ಇಡೀ ಜಗತ್ತಿನ ಎಲ್ಲ ಸಮುದ್ರಗಳಲ್ಲಿ ಒಂದು ಅತ್ಯಂತ ಡೇಂಜರಸ್ ಪ್ರಾಣಿ ಸೇರ್ಕೊಂಬಿಟ್ಟಿದೆ ಅಂತೆ ಅದು ಯಾವುದು ಅಂತಂತಂದರೆ ಪ್ಲಾಸ್ಟಿಕ್ ಅಂತೆ ಈ ಪ್ಲಾಸ್ಟಿಕ್ಕು ಎಷ್ಟೊಂದು ಪ್ರಮಾಣದಲ್ಲಿ ಸಮುದ್ರಗಳನ್ನು ಸೇರಿದೆ ಅಂತಂದರೆ ಪ್ರತಿ ವರ್ಷ ಸುಮಾರು 1 ಕೋಟಿ ಪ್ರಾಣಿಗಳು ಈ ಪ್ಲಾಸ್ಟಿಕ್ಕನ್ನು ತಿಂದುಬಿಟ್ಟು ಸಾಯ್ತಾ ಇದ್ದಾವಂತೆ ಸಮುದ್ರ ವಾಸಿಗಳೆಲ್ಲವೂ ಈ ಪ್ಲಾಸ್ಟಿಕ್ನ ದುಷ್ಪರಿಣಾಮಗಳಿಗೆ ತುತ್ತಾಗ್ತಾ ಇದ್ದಾವೆ ಸಮುದ್ರ ವಾಸಿಗಳಲ್ಲಿ ಕೂಡ ಕ್ಯಾನ್ಸರ್ ಬರ್ತಾ ಇದೆ ಇವತ್ತು ಇವತ್ತು ಯುರೋಪ್ ಖಂಡಗಳಿಗೆ ಹೋದರೆ ಅಲ್ಲಿಯ ಜನರು ತಮ್ಮ ಸಮುದ್ರದ ಪ್ರಾಣಿಗಳನ್ನು ತಮ್ಮ ಸಮುದ್ರದಲ್ಲಿ ಬೆಳೆದ ಪ್ರಾಣಿಗಳನ್ನು ಮೀನುಗಳು ಅವನ್ನ ಅವರು ತಿನ್ನಲಿಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದರೆ ಅವುಗಳಿಗೆಲ್ಲ ಕ್ಯಾನ್ಸರ್ ಇದೆ ನಮಗೂ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಅವ್ರು ಹೇಳ್ತಾರೆ ನಾನು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಒಂದು ಪ್ರದರ್ಶನ ಇತ್ತು ಸಮುದ್ರ ಮೀನುಗಳು ಇವನ್ನೆಲ್ಲ ಪ್ರದರ್ಶನ ಮಾಡ್ತಾಯಿದ್ರು ಅಲ್ಲಿ ನನ್ನ ಗೈಡ್ ಹೇಳ್ತಾ ಇದ್ರು ನನಗೆ ಇದೆಲ್ಲ ಇಂಡಿಯನ್ ಓಷನಿಂದ ಬಂದದ್ದು ಅಂತ ಯಾಕೆ ಅಂತ ನಾನು ಕೇಳಿದೆ ಅದಕ್ಕೆ ಅವ್ರು ಹೇಳಿದರು ಇಲ್ಲ ನಮ್ಮ ಸಮುದ್ರದಲ್ಲಿ ಬೆಳೆದ ಪ್ರಾಣಿಗಳನ್ನು ನಾವೇನಾದರೂ ತಿಂದುಬಿಟ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನಾವು ಅಲ್ಲಿಂದ ತರಿಸ್ತೀವಿ ಅಂಥೇಳಿ ಅಲ್ಲಿ ನಾನು ಇನ್ನೂ ಒಂದು ನೋಡಿದ್ದು ಅಂದರೆ ಅಲ್ಲಿಯ ನದಿ ನೀರು ಸಂಪೂರ್ಣವಾಗಿ ಕಪ್ಪು ಕಲರ್ ಇತ್ತು ಎಲ್ಲ ಇಂಡಸ್ಟ್ರಿ ಫ್ಯಾಕ್ಟ್ರೀಸ್ ಏನಿರುತ್ತೆ ಅದರದ್ದೆಲ್ಲ ವೇಸ್ಟನ್ನು ನದಿ ನೀರಿಗೆ ಬಿಟ್ಟು ಎಲ್ಲ ನದಿಗಳು ಕಪ್ಪಾಗಿಬಿಡ್ತು ಇಂಗ್ಲೆಂಡಲ್ಲಿ ನಾನು ನೋಡಿದ್ದು ಇದು ಪ್ಲಾಸ್ಟಿಕ್ ಗೊತ್ತಿಲ್ಲದೆ ಪ್ಲಾಸ್ಟಿಕ್ಕನ್ನು ನುಂಗಿಬಿಡ್ತಾವೆ ಎಲ್ಲ ಪ್ರಾಣಿಗಳು ನುಂಗಿಬಿಡ್ತಾವೆ ಹಿಂಗಾಗಿ ಅವ್ರಿಗೆ ಹೊಟ್ಟೆಗೆ ಪ್ಲಾಸ್ಟಿಕ್ ಹೋಗಿಬಿಟ್ಟು ಅದು ಅಲ್ಲಿ ಹಲವಾರು ಪಕ್ಷಿಗಳು ಕೂಡ ಇವತ್ತು ಪ್ಲಾಸ್ಟಿಕ್ನಿಂದ ದುಷ್ಪರಿಣಾಮಗಳಿಂದಾಗಿ ಆ ಪಕ್ಷಿಗಳು ಕೂಡ ಸಾಯ್ತಾ ಇದ್ದಾವೆ ಇದು ಮಾನವ ಕೂಡ ಹೀಗೆ ಅಳಿವು ಆಗೋದು ದಿನ ದೂರ ಇಲ್ಲ ಇಲ್ಲಿ ನೋಡಿ ಈ ಚಿತ್ರದಲ್ಲಿ ನಿಮಗೆ ಪ್ಲಾಸ್ಟಿಕ್ ಕೊಡಗಳನ್ನು ಹೊತ್ತುಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ ನಾನು ಉತ್ತರ ಕರ್ನಾಟಕದ ಕೆಲವೊಂದು ಹಳ್ಳಿಗಳಿಗೆ ಹೋಗಿದ್ದೆ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಅವ್ರನ್ನ ಎಲ್ಲ ಜನರನ್ನು ಸೇರಿಸಿ ಈ ಚಿತ್ರ ತೋರಿಸಿ ನಾನು ಭಾಷಣ ಮಾಡ್ತಾ ಇದ್ದೆ ಭಾಷಣ ಮಾಡಿದಾಗ ಅವ್ರಿಗೆ ಕೇಳಿದೆ
ನಿಮ್ಮ ಯಾರದಾದರೂ ಒಬ್ಬರ ಮನೆಯಲ್ಲಿ ನಾವು ನೀರನ್ನು ಈ ತರದ ಕೊಡದಲ್ಲಿ ತುಂಬಿ ಇಡಲ್ಲ ಅಂತ ಹೇಳಿ ಯಾರಾದರೂ ಒಬ್ಬರಾದರೂ ಇದ್ದೀರಾ ಅಂತ ಕೇಳಿದ್ರೆ ಒಬ್ಬರು ಇರಲಿಲ್ಲ ಅಲ್ಲಿ ಅಂದ್ರೆ ಪ್ರತಿಯೊಂದು ಮನೆಯಲ್ಲಿ ನೀರನ್ನು ಶೇಖರಿಸಲಿಕ್ಕೆ ಈ ತರ ಪ್ಲಾಸ್ಟಿಕ್ ಕೊಡಾನ ಬಳಸ್ತಾ ಇದ್ದಾರೆ ಈ ತರ ಪ್ಲಾಸ್ಟಿಕ್ ಕೊಡಾನ ಬಳಸಿದಾಗ ಅದು ನೋಡಿ ಬಣ್ಣ ಬಣ್ಣದ ಇದೆ ಬಣ್ಣದ ಕೊಡಗಳಿದು ಆ ಬಣ್ಣ ಕೂಡ ನೀರಲ್ಲಿ ಬೆಳೆಯುತ್ತೆ ಸಣ್ಣ ಅತಿ ಸಣ್ಣ ಪ್ರಮಾಣದಲ್ಲಿ ಬೆರೆಯುತ್ತೆ ಪ್ಲಾಸ್ಟಿಕ್ ಕೂಡ ಬೆರೆಯುತ್ತೆ ಹಳೆ ಕಾಲದಲ್ಲಿ ಬಡವರು ಕೊಡ ಮಣ್ಣಿನ ಕೊಡ ಬಳಸ್ತಾ ಇದ್ದರು ಸ್ಟೀಲ್ ಕೊಡ ಬಳಸ್ತಾ ಇದ್ದರು ಆಮೇಲೆ ಇನ್ನು ಹಿಂದೆ ಹೋದ್ರೆ ತಾಮ್ರದ ಕೊಡ ಬಳಸ್ತಾ ಇದ್ದೀವಿ ತಾಮ್ರದ ಕೊಡ ಭಾರ ಅಂತ ಹೇಳಿಬಿಟ್ಟು ಸ್ಟೀಲಿಗೆ ಬಂದರು ಸ್ಟೀಲ್ ಭಾರ ಅಂತ ಹೇಳಿ ಇವತ್ತು ಪ್ಲಾಸ್ಟಿಕ್ಕಿಗೆ ಬಂದಿದ್ದಾರೆ ಈ ಪ್ಲಾಸ್ಟಿಕ್ ಕೊಡದಲ್ಲಿ ಕುಡಿಯೋ ನೀರು ಇಡೋದು ತುಂಬ ತಪ್ಪು ಅದಕ್ಕೆ ಎಷ್ಟೇ ಬಡವರು ಇರಲಿ ಅವರು ಒಂದು ಮಣ್ಣಿನ ಕೊಡನಾದರೂ ತೆಗೆದುಕೊಳ್ಳುವಂಥ ಸಾಮರ್ಥ್ಯ ಇಲ್ಲದೇ ಇರುವಂಥ ಬಡವರು ಇವತ್ತು ಬಹುಶಃ ಯಾರೂ ಇರಲಿಕ್ಕಿಲ್ಲ ಅದಕ್ಕೆ ದಯವಿಟ್ಟು ಈ ಪ್ಲಾಸ್ಟಿಕ್ನ ಮಾತ್ರ ಕುಡಿಯೋ ನೀರು ಇಡಲಿಕ್ಕೆ ಆದ್ರೂ ಬಳಸಬೇಡಿ ದಯವಿಟ್ಟು ಬಳಸಬೇಡಿ ಆಮೇಲೆ ನಾವು ಈ ಪ್ಲಾಸ್ಟಿಕ್ನ ದುಷ್ಪರಿಣಾಮಗಳ ಬಗ್ಗೆ ನಾವು ವಿಚಾರಿಸ್ತಾ ಹೋದಾಗೆ ಒಂದು ನಯಾಗರ ಜಲಪಾತ ತಮಗೆಲ್ಲ ಗೊತ್ತಿದೆ ಅಮೇರಿಕಾದಲ್ಲಿರೋದು ನಯಾಗರ ಅತಿ ದೊಡ್ಡ ಜಲಪಾತ ಇದು ಈ ಜಲಪಾತದಲ್ಲಿ ಜಲಪಾತದ ಹತ್ತಿರ ಒಂದು 30 ಎಕರೆ ಜಮೀನಿನಲ್ಲಿ ಒಂದು ಪ್ಲಾಸ್ಟಿಕ್ ಕಾರ್ಖಾನೆ ಇತ್ತು ಪ್ಲಾಸ್ಟಿಕ್ ಉತ್ಪಾದನೆ ಮಾಡುವಂಥ ಕಾರ್ಖಾನೆ ಇತ್ತು ಈ ಕಾರ್ಖಾನೆ ಅಲ್ಲಿಯ ಜನರ ವಿರೋಧದಿಂದಾಗಿ ಮುಚ್ಚೋಯಿತು ಎಷ್ಟೋ ಈ ಥರದ ಕೆಟ್ಟ ಉತ್ಪಾದನೆ ಮಾಡುವಂಥ ಫ್ಯಾಕ್ಟ್ರಿಗಳನ್ನೆಲ್ಲ ಮುಂದುವರೆದ ರಾಷ್ಟ್ರಗಳ ಜನ ಈ ನಮ್ಮ ಭಾರತದಂಥ ಬಡ ದೇಶಗಳಿಗೆ ರವಾನೆ ಮಾಡಿದ್ದಾರೆ ಇಲ್ಲಿ ತಯಾರಾಗಲಿ ವಸ್ತು ನಾವು ಬಳಸ್ತೀವಿ ಆಮೇಲೆ ಅದನ್ನು ಬಿಸಾಕ್ಬೇಕಾದ್ರೆ ಮತ್ತೆ ನಿಮ್ಮ ದೇಶಕ್ಕೆ ಬಿಸಾಕ್ತೀವಿ ಅಂತಾರೆ ಅವರು ಹೀಗಾಗಿ ಈ ಥರದ ಕಾರ್ಖಾನೆಗಳು ನಮ್ಮ ದೇಶಕ್ಕೆಲ್ಲ ಬಂದುಬಿಟ್ಟಿದೆ ಅಲ್ಲಿ ಅವರು ಅದನ್ನು ಮುಚ್ಚಿಸಿಬಿಟ್ರು ಮುಚ್ಚಿಸಿದಾಗ ಆ ಜಾಗ ಏನು ಮಾಡೋದು ಅಂಥೇಳಿ ಅವರಿಗೆ ಗೊತ್ತಾಗದೆ ಒಂದು ಶಾಲೆಗೆ ದಾನವಾಗಿ ಬರೆದುಕೊಟ್ರು 30 ಎಕರೆ ಜಮೀನು ಅಲ್ಲಿ ಶಾಲೆ ಪ್ರಾರಂಭ ಆಯಿತು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಬಂದರು ಶಾಲೆ ಅಲ್ಲೇ ಕ್ವಾರ್ಟರ್ಸ್ ಕಟ್ಟಿಸಿದ್ರು ಅಲ್ಲಿಯ ಶಿಕ್ಷಕ ಶಿಕ್ಷಕಿಯರು ಅಲ್ಲೇ ಇರಲಿಕ್ಕೆ ಪ್ರಾರಂಭ ಮಾಡಿದರು ಆಮೇಲೆ ಆ ಶಿಕ್ಷಕ ಶಿಕ್ಷಕಿಯರಿಗೆ ಮಕ್ಕಳು ಹುಟ್ಟಿದ್ವು ಮಕ್ಕಳು ಅಂಗಾಂಗ ಊನಾಗಿದ್ದು ಅಂದರೆ ಅವರಿಗೆ ಕೈ ಇಲ್ಲದೆ ಇರೋದು ಕಾಲು ಇಲ್ಲದೆ ಇರೋದು ಈ ರೀತಿ ಅಂಗಾಂಗ ಊನ ಇರುವಂತಹ ಮಕ್ಕಳು ಅಲ್ಲಿ ಹುಟ್ಟುತ್ತಾರೆ ವಿಚಿತ್ರ ಆಗುತ್ತೆ ಯಾಕೆಂದರೆ ಅದೇ ಶಿಕ್ಷಕ ಶಿಕ್ಷಕಿಯರಿಗೆ ಈ ಮುಂಚೆ ಹುಟ್ಟಿದ ಮಕ್ಕಳು ಮಾಮೂಲಿ ಮಕ್ಕಳಾಗಿದ್ದು ಇಲ್ಲಿ ಬಂದ ನಂತರ ಹುಟ್ಟಿದ ಮಕ್ಕಳು ಈ ರೀತಿ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿಯರಿಗೂ ಇದೇ ರೀತಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಇದಕ್ಕೆ ಏನು ಕಾರಣ ಅಂಥೇಳಿ ವಿಜ್ಞಾನ ಅಮೇರಿಕನ್ ಸರ್ಕಾರ ಅದನ್ನು ಕಾರಣ ಹುಡುಕ್ತಾ ಹೋದಾಗ ಅವರಿಗೆ ಸಿಕ್ಕಿದ್ದು ಪ್ಲಾಸ್ಟಿಕ್ಕು ಈ ವಿಚಾರವಾಗಿ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಮಗೆ ಕೊಡ್ತೇನೆ ವೀಕ್ಷಕರೇ ತಾವೆಲ್ಲ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಹಲವಾರು ವಿಚಾರಗಳನ್ನು ಪರಿಸರ ರಕ್ಷಣೆಯ ಕಾರ್ಯಗಳನ್ನು ತಾವು ತೊಡಕೊಳ್ಬೇಕು ಈ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ ತಾವಷ್ಟೇ ಅಲ್ಲ ತಮ್ಮ ಗೆಳೆಯರಿಗೆ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ತಿಳಿಸಬೇಕು ಪರಿಸರವನ್ನು ಉಳಿಸುವ ಹೊಣೆ ಪ್ರತಿಯೊಬ್ಬರದ್ದು ಇದೆ ಅಂತ ಹೇಳ್ತಾ ನಾಳೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಪ್ಲಾಸ್ಟಿಕ್ ಹೇಗೆ ಹೇಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು